ಈಗ ಕೇಳಿ ಕೇಳು ಸಖಿ. ಮಹಿಳಾ ಸಮಾಖ್ಯ ಕರ್ನಾಟಕ ಹಾಗೂ ಐಟಿ ಫಾರ್ ಚೇಂಜ್ ಸಂಸ್ಥೆಗಳು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಜೊತೆಗೂಡಿ ಸಂಘ ಮಹಿಳೆಯರಿಗಾಗಿ ನಿರ್ಮಿಸಿರುವ ಕಾರ್ಯಕ್ರಮ ಕೇಳು ಸಖಿ. ಸರದೈತೆ ಕಾಲ ಕಾದೈತೆ ಈ ನೆಲ, ಸೇರಬೇಕು ಬಲಕ್ಕೆ ಬಲ. ನನ್ನದನಿ ನಿನ್ನದನಿ ಮಣ್ಣದನಿ ಹೆಣ್ಣದನಿ ಆಗಬೇಕು ಜನದನಿ. ಕೇಳು ಸಖಿ ಕೇಳು. ಮಕ್ಕಂಡಾಯ್ತು, ಕೇಳಿಸಕ್ಕೆ ಬರ್ತದೆ, ರೆಡಿ ಹಾಕಿ. ಈಗ ಕೇಳಿ ಕೇಳು ಸಖಿ. ಕೇಳು ಸಖಿ. ನಮಸ್ಕಾರ ಕಂಡ್ರಕ್ಕ. ನಮಸ್ಕಾರ ಕಂಡ್ರಣ್ಣ. ಇದು ಮಹಿಳಾ ಸಮಾಖ್ಯ ಸಂಘದ ಹೆಣ್ಮಕ್ಳ ಕಾರ್ಯಕ್ರಮ ಕೇಳು ಸಖಿ. ಕೇಳು ಸಖಿ ಕೇಳ್ತಿರೋ ಎಲ್ರಿಗೂ ಸ್ವಾಗತ ಕಂಡ್ರಕ್ಕ. ನಾನ್ ಸರೋಜಾ. ನನ್ ಜೊತೆಗಿರೋಳೆ ಸಾವಿತ್ರಕ್ಕ. ಸರೋಜಾ, ಯಾಕೋ ಗಂಟ್ಲು ಅಣಕ್ತದಕ್ಕವ. ಬನ್ನಿಲಿ, ನಿಮ್ನೆ ಕರಿತಾರದು ಬನ್ನಿ. ಏನಾ ಸಾವಿತ್ರಕ್ಕ, ನೀ ಬಂದ್ಮ್ಯಾಕ್ ಟೀ ಮಾಡ್ತೀನಿ, ಹೊಸ ಇತ್ಲ ಕಡೆಗೆ ಹೋಗಿದ್ ಬತ್ತೀನಿ ಅಂತ ಹೋಗಿದ್ರು. ಹಂಗ ಅಕ್ಕ ಇದ್ರೆ ನಮ್ ಚಂದ್ರನ್ ಅಂತಾರ ಇರ್ಬೇಕು ಕಣ್ರಕ್ಕ. ಅದೇನಕ್ಕ ವಿಶೇಷ? ಏ ಸಪೋರ್ಟ್ ಅಲ್ಲಿ ಕಣವಾ. ಓ ಹಂಗೆ, ನಿಂಗ್ ಹಿಂಗ್ ಸಪೋರ್ಟ್ ಮಾಡಿದಕ್ಕೆ ತಾನೆ ನೀನು ಸಂಘಕ್ಕೆ ಸೇರ್ಕೊಂಡು ಕೆಲ್ಸಗಳ್ ಮಾಡ್ಕೊಂಡು ಸೈಲೆಂಟ್ ಆಗಿ ಮುಂದುವರಿತಾ ಇರೋದು. ಸರೋಜಾ, ಬೀದಿ ಲೈಟ್ ಗಳು ನೋಡು, ಏ ಸಂದಾಗ್ ಬೆಳಗ್ತಾವೆ. ಇದೇನ್ ಚೋಜ್ಗನ್ ಅಕ್ಕ, ಒಂದು ಆಪಾಗಿಲ್ಲ ನೋಡು. ಆಪಾಗ್ಲಿ ಅನ್ನೋದನ್ನೇ ಕಾಯ್ತಿದ್ಯಾ ಅಕ್ಕ? ನಂಗೆ ಆ ಕಂಬದ ಲೈಟ್ ಬೆಳಕಲ್ಲಿ ಕೂತ್ಕೊಳ್ಳವಾ ಅನ್ನಿಸ್ತೈತೆ. ಹಂಗ ನಡಿ, ಅಲ್ಲಿ ಕೂತ್ಕೊಳ್ಳವಾ. ಏ ನೋಡ್ರಕ್ಕ, ಸಾವಿತ್ರಕ್ಕ ಹೆಂಗ್ ಮಾತಾಡ್ತಾವಳೆ ಅಂತ. ಸರಿ ಸರಿ ಬಿಡು ಸರೋಜಾ. ಸರೋಜಾ, ನಮ್ಮೂರ್ಗೊಂದ್ ಸಂಘ ಮನೆ ಕಟ್ಸ್ಕೋಬೇಕು ಅಂತ ಏ ಸಾಟ ಮಾಡಿ ಪಡ್ಕೊಂಡು ಅಲ್ವಾ ಅದನ್ನ. ನಮ್ ಜಾನಕಮ್ಮಕ್ಕಂತಾರ, ಹಿಡ್ದ ಕೆಲ್ಸನ ಬಿಡದೆ ಮಾಡ್ಕೊಂಡಿದ್ಕೆ ಕೊನ್ಗೂ ಫಲ ಸಿಕ್ತು ನೋಡು. ಏ ಬಿಡು ಸರೋಜಾ, ಜಾನಕಮ್ಮಕ್ಕನ ಈಸಿಯೇನೇ ಈಸಿ ಕಣ್ರಕ್ಕ. ಅಲ್ವಾ, ಅವ ಅಕ್ಕ ಮಾಡಿದ ಕೆಲ್ಸಗಳನ್ನ ನೆನ್ಸ್ಕೊಂಡ್ರೆ ಬೋ ಖುಷಿ ಆಯ್ತದೆ ಅಲ್ವರ. ಅಕ್ಕ ನಿಮ್ಗೆ ಇನ್ನೊಂದ್ ಖುಷಿ ಈಸಿಯಾ ಗೊತ್ತಿಲ್ಲ ಅಲ್ವಾ? ಏನವ ಅದು? ಅದು ಇವತ್ತು ನಮ್ ಜಾನಕಮ್ಮಕ್ಕ ರೇಡಿಲ್ ಮಾತಾಡಕ್ ಬಂದವಳೆ. ತಗಳಪ್ಪ. ಓ ಅಕ್ಕ ಬಾರಕ್ಕ, ಅದೇನಂತ ಹಂಚ್ಕೋಬಿಡು. ನಮ್ಮ ಊರು ಅಬ್ಬಳ್ತಿ, ನನ್ನ ಹೆಸರು ಜಾನಕಮ್ಮ, ಪಿರಾಪಣ್ಣ ತಾಲೂಕಿಂದ ಬಂದಿದ್ದೀವಿ. ಮೊದಲಂತೂ ನಾವು ಏನು ಗೊತ್ತಿತ್ತಿಲ್ಲ, ನಾವು ಕೆಲಸ ಕೂಲಿಗೆ ಹೋಗೋದು, ಅಲ್ಲಿಂದ ಬಂದು ಅಡುಗೆ ಮಾಡೋದು ತಿನ್ನೋದು ಮನಗದೆ. ಯಾರಾದರೂ ಕಾರಲ್ಲಿ ಬಂದರೆ ನಾವು ಓಡ್ತಿದ್ದೋ ಕಾಡಿಗೆ, ಯಾಕೆಂದರೆ ಹೆದರಿಕೆ ನಮಗೆ. ಆವಾಗ ನಮ್ಮ ಮಹಿಳಾ ಸಂಘ ಮೇಡಮದ್ರೆಲ್ಲ ಬಂದು ಸಂಘ ಮಾಡಿ ಅಂತ ಹೇಳಿದ್ರು, ನಾವು ಹೇಳಿದ್ಲು. ಅವರು ಬಂದಾಗೂ ಎದ್ರುಕೊಂಡಿದ್ದೋ ನಾವು ಮಾತಾಡೋಕ್ಕೆ, ಅವುಗಳತ್ತೆ ಏನು ಮಾಡ್ತಾ ಇದ್ದಿಲ್ಲ. ನಾವು ಮೀಟಿಂಗ್ ಮಾಡೋದು ತಿಳುವಳಿಕೆ ಹೇಳಿದ್ರು ನಮಗೆ. ಅಲ್ಲಿಂದ ಸ್ವಲ್ಪ 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 ತಲೆಗೆ ಅಂಟಿತು ನಮಗೆ. ಒಬ್ಬೊಬ್ಬರೇ ಗ್ರಾಮ ಪಂಚಾಯತಿಗೆ ಹೋಗೋದು, ಬೋರ್ ಕೆಟ್ಟೋದ್ರೆ ಕೇಳೋದು, ಅದು ಎದ್ರುಕೊಂಡು ಎದ್ರುಕೊಂಡು ಕೇಳ್ತಿದ್ದು. ರೋಡು ಇತ್ತಿಲ್ಲ, ಮನೆಗಳು ಸರಿಯಾಗಿ ಇತ್ತಿಲ್ಲ. ಈ ಸಂಘ ಮಾಡಿದ ಮೇಲೆ ಗ್ರಾಮಸಭೆಗೆ ಸೇರಕ್ಕೆ ಶುರು ಮಾಡಿದೆವು. ಅಲ್ಲಿಂದ ನಾವು ಡಿ ಸಿ ಆಫೀಸ್ಗೆಲ್ಲ ಬಂದೋ, ನಮಗೆ ನೋಡಿ ಗುಡಿಸಲೇ ಇರೋದು, ಮನೆ ಇಲ್ಲ ಅಂತೆಲ್ಲ ನಾವು ಪಾರಂ ಮಾಡೋಕ್ಕೆ ಶುರು ಮಾಡಿಬಿಟ್ಟ ಮಹಿಳೆಯರು. ಎಲ್ಲರೂ ಹೇಳೋದು, ಇವರು ಹೆಂಗೆ ಈಗ ಹುಷಾರಾದ್ರು, ಅಲ್ಲ ಯಾವ ಥರ ಹುಷಾರಾದ್ರು, ಪರವಿಲ್ಲಲ್ಲ ಇಷ್ಟು ಮಾತಾಡಕ್ಕೆ ಕಲ್ದು ಬಿಟ್ಟಿದ್ದೆ. ನಾನಂತೂ ಸಂಘವ ಕಟ್ಟದ ಮೊದಲು ಮಾತಾಡ್ತಿತ್ತಿಲ್ಲ. ತಾಲೂಕು ಆಫೀಸಿಗೆ ಬಂದು ಜಮೀನಿದು ಒಂದು ಗಲಾಟೆ ಆಗಿತ್ತು ನಮಗೆ. ಯಾರು ನಮಗೆ ಜಮೀನು ಕೊಡೋಕ್ಕಿಲ್ಲ ಅಂತ ಉತ್ತು ಬಿಟ್ಟಿದ್ರು ಬಂದು, ನಿಮ್ಮ ಜಮೀನೆಲ್ಲ ಹೋಗಿ ಬೇರೆ ಕಡೆ ಅಂತ ಓಡ್ಸೋಕ್ಕೆ ಬಂದಿದ್ರು. ಆವಾಗ ಕೇಳ್ತಿಗೆ ಸಹಸಲ್ದಾರ್ ನಮ್ಮನ್ನು ಬೆದರಿಕೆ ಹಾಕಿದ್ರು. ಆ ಅರ್ಜಿನ ತಗೊಂಡು ನಾವು ಡಿ ಸಿ ಹತ್ರ ಬಂದಿದ್ದೋ. ಡಿ ಸಿ ಹತ್ರ ಬಂದುಬಿಟ್ಟು ನಾವು, ನೀವೇ ಒಂದು ದಿವಸ ಊರಿಗೆ ಬನ್ನಿ, ನಮ್ಮ ಊರಿಗೆ ನಮ್ಮ ಪರಿಸ್ಥಿತಿ ನೀವು ನೋಡಿ ಅಂತ ಹೇಳಿದ್ರು. ಡಿ ಸಿ ಅವರು ಅಲ್ಲಿಗೆ ಸಹಸಲ್ದಾರ್ ಅವ್ರನ್ನ ಸರ್ವೆ ಅವ್ರನ್ನ ಎಲ್ಲರನ್ನ ಕರ್ಕೊಂಡು ಅಲ್ಲಿಗೆ ಬಂದರು ನಮ್ಮ ಹಳ್ಳಿಗೆ. ನಾವು ಗೋಣಚೀಲ ಹಾಕೊಂಡು ಕೂತ್ಕೊಳ್ಳೋದಲ್ವಾ, ಅವಾಗ ಏನಿತ್ತಿಲ್ಲ ನಮಗೆ. ಆವಾಗ ಗೋಣಚೀಲ ಎಲ್ಲ ಹಾಕ್ಕೊಟ್ಟಿದ್ದೋ ಡಿ ಸಿಗೆಲ್ಲ, ಅದ್ರ ಮೇಲೇನೆ ಕೂತ್ಕೊಂಡ್ರು. ಅವರೇ ಬಂದು ಸರ್ವೆಯನ್ನು ನೋಡಿ, ಪಾಪ ಎಷ್ಟು ಕಷ್ಟದಲ್ಲಿದ್ದಾರೆ, ಹಿಂಗೆಲ್ಲ ಉತ್ತಾಕುತ್ತಿದ್ರಲ್ಲ, ಒಂದು ಸೈಡಲ್ಲಿ ಮಳೆ ಒಡೆಯೋದು, ಒಂದು ಸೈಡಲ್ಲಿ ನಾವು ಕೂತ್ಕೊಳ್ಳೋದು, ಮನೆ ಇಲ್ಲಲ್ಲ ನಮಗೆ, ಬರೀ ಗುಡಿಸಲಲ್ವಾ. ಆಗ ಅವರೇ ನೋಡಿಕೊಂಡು ಸರ್ವೆಯನ್ನು ಕರ್ಕೊಂಡು 600 ಎಕರೆನ ಸರ್ವೆ ಮಾಡಿ ಅವ್ರಿಗೆ ಬಿಟ್ಟುಬಿಡಿ ಅಂತ ಹೇಳ್ಕೊಂಡು 600 ಎಕರೆ ಸರ್ವೆ ಮಾಡಿ ಬಿಟ್ಟಿದ್ದಾರೆ. ಆ ಜಮೀನು ನಾವು ಈಗ ಮನೆ ಕಟ್ಕೊಂಡೆಲ್ಲ ಇದ್ದೀವಿ, ಮನೆಯೂ ಸ್ಯಾನ್ಸಲ್ ಆಯಿತು ನಮಗೆ. ಈಗ ನಮಗೆ ಜಮೀನು ಇತ್ತಿಲ್ಲ, ನಾವು 3 ಎಕರೆ 30 ಕುಂಟೆ ಜಮೀನನ್ನು ಪಡ್ಕೊಂಡಿದ್ದೀವಿ, ಹೋರಾಟ ಮಾಡಿನೇ ಪಡ್ಕೊಂಡಿದ್ವಿ. ಇದೇ ಥರ ಎಮ್ ಎಲ್ ಎ ಮೀಟಿಂಗ್ ನಡೀತಿದ್ರು, ಎಮ್ ಎಲ್ ಎ ಅವರು ಮೀಟಿಂಗ್ ಮಾಡ್ತೀವಿ, ಪಿವನ್ ಹೇಳಿದ್ರು ನುಗ್ಗಬೇಡಿ ಅಲ್ಲಿಗೆ, ಮತ್ತೆ ಎಮ್ ಎಲ್ ಎ ಮೀಟಿಂಗ್ ನಡೆಯೋದು ಅಂತ ಬಾಗಿಲು ತಗೊಂಡು ಹೋದೆ ನಾನು ಅಲ್ಲಿಗೆ. ನನ್ನೇ ನೋಡೋಕ್ಕೆ ಶುರು ಮಾಡಿಬಿಟ್ರು ಒಳಗೆ ಹೋಯ್ತಿಗೆ. ಅವರು ಮೀಟಿಂಗ್ ನಿಲ್ಲಿಸ್ಬಿಟ್ರು, ಯಾಕೆ ಬಂದೀಯಾ ಅಂತ ಕೇಳಿದ್ರು.
ಸರ್, ನಿಮ್ಮ ಹತ್ರನೇ ಮಾತಾಡೋಕ್ಕೆ ನಾನು ಬಂದೆ. ಇಲ್ಲಿ ಅರ್ಧ ಗಂಟೆವರೆಗೆ ನಾನು ಹೊರಗೆ ನಿಂತಿದ್ದೆ. ನಿಮ್ಮ ಪಿಗೂನು ಬಿಟ್ಟಿಲ್ಲ ನನ್ನ. ನೀವು ಮೀಟಿಂಗ್ ಮುಗಿಸಿ ಕಾರ್ ಹತ್ಕೊಂಡು ಹೋಗ್ಬಿಡ್ತೀರಲ್ಲ, ಅದಕ್ಕೆ ನಾನು ಬಂದೆ ಒಳಗೆ ಅಂತ. ಆಯಿತು, ಏನು ಮಾತಾಡಿ ಈಗ ಅಂತ ಹೇಳಿದ್ರು. ಸರ್, ನಮಗೆ ಈಗ ಜಮೀನಿ 3 ಎಕರೆ 30 ಎಕರೆ ನಾವು ಇದು ಅದರಲ್ಲಿ ಮಾಡ್ತಾ ಇದ್ದೀವಿ ಉತ್ಕೊಂಡು. ಇನ್ನೂ ಗಲಾಟೆ ಮಾಡ್ತಾರೆ ನಮ್ಮನ್ನು ಓಡಿಸೋಕ್ಕೆ, ಅದಕ್ಕೆ ನಮಗೆ ಸರ್ವೆಗೆ ಕಳಿಸಿ ಅಂತ ಹೇಳಿದ್ರು. ಎಲ್ಲಿ ಅಂತ ಹೇಳಿದ್ರು, ಅಬ್ಬಳಿತಿಲಿ ಸರ್ ನಮಗೆ ಇರೋದು ಜಮೀನಿ, ಅದರನ್ನು ಸರ್ವೆ ಮಾಡಿ ಕೊಡಿ ಅಂತ. ಆವಾಗ ನಾಳೆನೆ ನಿಮಗೆ ಸಾಸಲ್ದಾರ್ಗೆ ಹೇಳ್ತೀನಿ, ಇಲ್ಲೇ ಕೂತಿದ್ದಾರೆ ಸಾಸಲ್ದಾರ್ ಅವರು. ನೋಡಿ ಅಮ್ಮ ಏನೇ ಹೇಳ್ತದೆಲ್ಲ ಬಂದು ಈ ಮೀಟಿಂಗ್ ನಡೀತೀನೇ ಬಂದು ಅವ್ರಿಗೆ ತೊಂದರೆ ನಮ್ಮೊಟ್ಟಿಗೆ ಹೇಳಿದ್ರು. ನೀವು ನಾಳೆನೇ ಸರ್ವೆಯರನ್ನು ವಿಲೇಜ್ ಹಾಕೊಂಡು ಕಳಿಸಿ ಸರ್ವೆ ಮಾಡಿಸಿ, ಅವ್ರನ್ನ ಮಾಡಿಸ್ಬಿಟ್ಟು ಸಾಗುಳಿಗೆ ಬರೀರಿ ಅಂತ. ಆವಾಗ ಮರಳ ದಿವಸಕ್ಕೆ ಸಾಸಲ್ದಾರ ಸರ್ವೆನ ಕಳಿಸಿದ್ರು ವಿಲೇಜ್ ಹೋಗಟ್ಟೆಲ್ಲ ಬಂದು ಸರ್ವೆ ಮಾಡಿದ್ರು. ಸರ್ವೆ ಮಾಡಿಬಿಟ್ಟು ಇದು ಸಾಗುಳಿಗೆ ಅಂತ ಬರೆದಿದ್ದಾರೆ, ಬರೆದ್ರೂ ಇವ್ರೇನು ಮಾಡ್ತಾರೆ ಕೊಡಂಗೆ ಇಲ್ಲ ನನಗೆ. 6 ತಿಂಗಳು ನಡೆಸಿದ್ರು ಅವರು. ಅವತ್ತು ಬಂದಾಗ ಮೀಟಿಂಗ್ ನಡೀತಿತ್ತು. ಯಾಕೆಮ್ಮ ಬಂದೆ ಅಂತ ಹೇಳಿದ್ರು, ನಿಂದು ಕೆಲಸಗಳೆಲ್ಲ ಆಯ್ತಾ ಅಂತ. ಸಾಗುಳಿ ಇನ್ನೂ ಕೊಟ್ಟಿಲ್ಲ ಸರ್ ನಮಗೆ, ಕೆಚ್ಚಲ ಮಾಡ್ಕೊಂಡು ಬಂದರು ಎಲ್ಲ ಮೂರಾಳನ್ನ ಅಲ್ಲೇ ಕರೆಸ್ಬಿಟ್ಟು ಅಲ್ಲಿಂದ ಸಾಗುಳಿಗೆ ಸೈನ್ ಮಾಡಿಬಿಟ್ಟು. ಆವಾಗ ನಾವು ಗಂಡಡಿತಿದ್ದಲ್ಲ ಜಂಟಿ ಖಾತೆನೆ ನಮ್ಮ ಗಂಡಡ್ತಿಗೆ ಇರಲಿ ಅಂತ ಹೇಳ್ಬಿಟ್ಟು ಇಬ್ಬರಳಿಗೆ ಅದೇ ಥರ ಮಾಡಿಸಿದ್ದು ನಾವು. ಅಲ್ಲಿಂದ ಮನೆಗಳು 600 ಮನೆ ನಾವು ಪಿರಪಣ ತಾಲೂಕಿಗೆ ನಾವು ಸಂಘ ಮಾಡಿದ ಮೇಲೆ ಈ ಜಮೀನಿ ಬಿಡಿಸೋದಲ್ಲ ನಾವು ಎಲ್ಲರಿಗೆ 17 ಜನಕ್ಕೆ. ಅದನ್ನು ಈಗ ಸಾಸಲ್ದನ್ನ ಗ್ರಾಮಕ್ಕೆ ಕರೆಸ್ಕೊಂಡು ನಾವು ವಿಲೇಜ್ ಹಾಕೊಂಡು ಕರೆಸ್ಕೊಂಡು ಸರ್ವೇರ್ನ ಕರೆಸ್ ಎಲ್ಲ ಜಮೀನಿಗೆ ನುಗ್ಗಿ ನುಗ್ಗಿ ಅವರಿಗೆ ತೋರಿಸಿದೆ ನಾನು. ಇವರಿಗೆ ನೋಡಿ ಸಾಗಲೇ ಆಗಿಲ್ಲ, ನಾನಂತೂ ಆ ಟೈಮಲ್ಲಿ ನಾನು ಸಾಧನೆ ಮಾಡಿ ಪಡ್ಕೊಂಡಿದ್ದೀನಿ. ವಿಲೇಜ್ ಹಾಕೊಂಡು ಹೇಳಿದ್ರು, ಈಗ ನೀನೇ ಸಾಯಿಬ್ರು ಹೋಗು, ನೀನು ಸರ್ವೇರ್ ಒಟ್ಟಿಗೆ ಎಲ್ಲ ಜಮೀನಿನೇ ತೋರಿಸ್ಕೊಡು. ಏನು ಅನಿಸುತ್ತೆ ಅಂತ ಹೇಳ್ಕೊಂಡು ಹೇಳಿದ್ರೆ ನೋಡಿ, ಸಂಘದ ಎಷ್ಟು ಬಲ ಆಯಿತು ನಮಗೆ. ಸಂಘ ಅಂತ ಇಲ್ಲದೋಗಿದ್ರೆ ನಾವು ಇವತ್ತು ಗುಡಿಸಿಲೇ ಇರ್ತಿದ್ದೋ, ಯಾವ ತಿಳುವಳಿಕೆನೂ ಬರ್ತಿದ್ದಿಲ್ಲ ನಾವು. ನೋಡಿ, ಅದರಿಂದ ಬ್ಯಾಂಗ್ಳೂರ್ ಹೋಗಿದ್ದೀವಿ, ಅಲ್ಲಿ ಡೆಲ್ಲಿಗೆ ಸಹ ನಾವು ಹೋಗಿದ್ದೀವಿ. ಸಂಘ ಮಾಡಿಕೊಂಡು ಬೆಳೆದು ನಾವು ನಮ್ಮ ಕಾಲ ಮೇಲೆ ನಿಂತುಕೊಳ್ಳಂಗೆ ಆಯಿತು. ಎಲ್ಲರೂ ಈಗ ನಮ್ಮನ್ನು ಪರಿಚಯ ಮಾಡಿಕೊಂಡು ಆಫೀಸಿನವರೆಲ್ಲ ನಾವು ಹೋದರೆ ಬನ್ನಿ ನಿಮಗೇನು ಬೇಕಂತ ಕೇಳ್ತಾರೆ. ಎಲ್ಲರೂ ಜನನೂ ನಮ್ಮ ಅಲ್ಲಿರೋರು ಏನು ಇಲ್ಲ ಅಂತ ಇಲ್ಲ, ಎಲ್ಲನೂ ಅವರಿಗೆ ಖುಷಿನೇ. ತುಂಬ ನಮಗೆ ಸಂತೋಷನೇ ಆಯಿತು. ನಮ್ಮ ಕಾಲ ಮೇಲೆ ನಿಂತ್ಕೊಂಡು ನಾವು ಒಂದು ಕೆಲಸ ಮಾಡೋದು ಅಂತ ಹೇಳಿದ್ರೆ ಎಷ್ಟು ಖುಷಿ ಆಯಿತು. ಇದೇ ಥರ ಈಗ ನಾವು ಓಡಾಡಿ ಇಷ್ಟೆಲ್ಲ ಪಡ್ಕೋತೀವಿ ಅಲ್ವಾ, ಆ ಥರನೇ ನೀವೆಲ್ಲ ಮಾಡಬೇಕು ಅಂತಲೇ ನಾವು ಎಲ್ಲರಿಗೂ ತಿಳುವಳಿಕೆ ಕೊಡೋದು. ಜಾನಕಮ್ಮಕ್ಕ, ಹೊಲದ ಕೆಲಸ ಆದಮೇಲೆ ನಾವು ಹೊಸಿ ಜಿನ ನಿನ್ನ ಜೊತೆಗೆ ಬಂದ್ಬಿಡ್ತೀನಿ. ನೀನು ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೊಸಿ ಯೋ ಕೊಟ್ಬಿಡು ನಂಗೆ. ಸರೋಜ, ಅದನ್ನ ಹೇಳಿಸ್ಕೊಂಡು ಕಲ್ಕೊಳ್ಳೋದಕ್ಕಿಂತ ನಾವೇ ಮನಸ್ಸು ಮಾಡಿ ಇಲಾಖೆಗಳಿಗೋಗಿ ಮಾಹಿತಿ ಬಗ್ಗೆ ವಿಚಾರಿಸೋದು, ಆಮೇಲೆ ಅಧಿಕಾರಿಗಳನ್ನ ಮಾತಾಡ್ಸೋದು ಮಾಡ್ತಿದ್ರೆ ಅದಾಗಿದ್ದೇ ಬರ್ತದೆ ಅಂತ ನಂಗನಿಸ್ತದೆ. ಅದು ಸರಿನೇ ಅನ್ನು. ಈಗ ನಮ್ ಜಾನಕ ಮಕ್ಕನಿಗೊಂದ್ಸರಿ ಜೈ ಅನಿ ಮತ್ತೆ. ತಪ್ಪ, ಗಂಟ್ಲೆಲ್ಲ ಒಣಗೋಗಿತ್ತು. ಈಗ ನಮ್ ಮೇಡಮ್ ನಮ್ ಊರ್ಗಳಲ್ಲಿ ಸಂಘ ಮಾಡಕ್ ಬಂದಾಗ ಅವ್ರಿಗೇನ್ ಅನ್ನಿಸ್ತು ಅನ್ನೋದನ್ನ ಹಂಚ್ಕೋತೀನಿ ಅಂತ ಬಂದವ್ರೆ. ಅದನ್ ಕೇಳದೆ ಇರಕ್ ಅಲ್ವಾ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಶಿವರಾಜಮ್ಮ ಅಂತೇಳಿ. ನಾವು ಮೊದಲು ಮಹಿಳಾ ಸಮಕ್ಕೆಗೆ ಜಾಯ್ನ್ ಆಗಿ ಸಂಘ ರಚನೆ ಮಾಡೋದಕ್ಕೆ ಅಂತ ಫೀಲ್ಡ್ಗೆ ಹೋದಾಗ ನಮಗೆ ಫೀಲ್ಡ್ ಅನುಭವ ಇರಲಿಲ್ಲ ಹೆಚ್ಚಿಗೆ. ಹೊಸ ಹಳ್ಳಿಗಳ ಅನುಭವ ಮಾಡೋ ಒಂದು ಅನುಭವ ಇದ್ದದಕ್ಕೆ ಇಲ್ಲಿ ಮಾಡ್ಬೋದೇನೋ ಅಂತ ಅಂದ್ಕೊಂಡು ನಾನು ಕಲ್ಮಳ್ಳಿ ಅನ್ನೋ ಗ್ರಾಮಕ್ಕೆ ಭೇಟಿ ಕೊಟ್ಟದ್ದು. ಅಲ್ಲಿ ಭೇಟಿ ಕೊಟ್ಟಾಗ ನನಗೆ ಒಂಥರ ಹೊಸ ಸಂಘ ಮಾಡುವಾಗ ಅವ್ರಿಗೆ ಪರಿಚಯ ಮಾಡಿಕೊಂಡು ಕೇಳುವಾಗ ನೀವೆಲ್ಲಿಯವರು, ಏನು, ಯಾವ ಸಂಸ್ಥೆ, ನಮಗೆ ದುಡ್ಡೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದು ಭಾವನೆನ ಅವರು ವ್ಯಕ್ತಪಡಿಸ್ರು. ಯಾಕಂದರೆ ಕೆಲವು ಕಡೆಯವ್ರು ಏನು ಮಾಡ್ತಾರೆ, ಬೇರೆ ಬೇರೆ ಸಂಸ್ಥೆಯವರೆಲ್ಲ ಬಂದು ನಿಮಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹಣ ಕಟ್ಟಿಸ್ಕೊಳ್ಳೋದು, ತಾವೇ ಎತ್ಕೊಂಡು ಹೋಗೋದು, ಈ ಥರ ಎಲ್ಲ ಮಾಡುವಾಗ ಕೂಲಿ ಮಾಡಿ 10 ರೂಪಾಯಿನ ಉಳಿಸಿರ್ತಾರೆ. ಆ ಉಳಿಸೋ ದುಡ್ಡು ಬೇರೆ ಕಡೆ ಹೋಯ್ತು ಅಂತ ಹೇಳುವಾಗ ಬೇರೆ ಯಾವುದೇ ಸಂಸ್ಥೆಯವರು ಹೋದ್ರೂ ಸಹ ಅವ್ರ ಮನಸ್ಸಲ್ಲಿ ಏನು ಭಾವನೆ ಬಂದಿರ್ತದೆ ಅಂತಂದ್ರೆ, ಓ ಇವರು ಅದೇ ಥರ ಮಾಡೋದಕ್ಕೆ ನಮಗೆ ಬಂದಿದ್ದಾರೆ, ಇವರೊಂದು ಆಸೆನ ತೋರಿಸಿ ನಮಗೆ ಎತ್ಕೊಂಡು ಹೊರಟೋಗ್ತಾರೆ ಅನ್ನೋ ಅದು ಸಮಸ್ಯೆನೇ ಒಂದು ದೊಡ್ಡದಾಗಿ ತಗೊಂಡು ಮಾತಾಡ್ತಿರ್ತಾರೆ. ಅದನ್ನು ನಾವು ಕೂರಿಸ್ಕೊಂಡವ್ರನ್ನ ತಾಳ್ಮೆಯಿಂದ ಹೇಳಬೇಕಾಗುತ್ತೆ. ನಮ್ಮ ಸಂಸ್ಥೆ ರೂಲ್ಸ್ ಏನಿದೆ, ಯಾವ ಥರ ಮಾಡ್ತಾ ಇದ್ದೀವಿ, ಏನೆಲ್ಲ ಕೆಲಸ ಮಾಡ್ತಾ ಇದ್ದೀವಿ, ಹಣದ ವ್ಯವಹಾರ